ಹಂತವನ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೋಭಾ ಇವತ್ತು ನಾನು ಮಾಡಿ ಮೇಲೆ ಬಂದಿದ್ದೀನಿ ಏನಕಪ್ಪ ಅಂತ ಹೇಳೋದಾದ್ರೆ ಹಾರ್ವೆಸ್ಟಿಂಗ್ ವಿಡಿಯೋ ಒಂದು ಮಾಡೋಣ ಅಂತ ಈ ವಾರ ಎಲ್ಲ ಹಾರ್ವೆಸ್ಟಿಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡು ಮಳೆ ಬರ್ತಾನೆ ಇತ್ತು ಸೋ ನನಗೆ ಟೈಮ್ ಇರಲಿಲ್ಲ ಮಳೆಯಲ್ಲಿ ಬಂದು ಹೇಗೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋದು ಗೊತ್ತಾಗಿರಲಿಲ್ಲ ಸೋ ಹಾಗಾಗಿ ಇವತ್ತು ಮಳೆ ಇರಲಿಲ್ಲ ಸೋ ಹಾರ್ವೆಸ್ಟಿಂಗ್ ವಿಡಿಯೋ ಇವತ್ತು ಮಾಡಿಬಿಡೋಣ ಅಂತ ಹೇಳಿ ಮೇನ್ ಆಗಿ ನಂದು ಟೊಮೆಟೊ ಪ್ಲಾಂಟ್ ಮತ್ತೆ ಪೊಟೇಟೊ ಪ್ಲಾಂಟ್ ಎರಡು ಹಾರ್ವೆಸ್ಟಿಗೆ ಬಂದಿದೆ ಮಾಡಬೇಕು ಆಲ್ರೆಡಿ ಒಂದು ವಾರದಿಂದ ಟ್ರೈ ಮಾಡಿ ಇವತ್ತು ಆಗಿದೆ ನೋಡಿ ಟೈಮ್ ಸರಿ ಬನ್ನಿ ಏನೇನಿದೆ ಹೇಗೆಲ್ಲ ರೈಪ್ ಆಗಿದೆ ಹೇಗೆ ಕಾಯಿ ಬಂದಿದೆ ಅನ್ನೋದು ನೋಡೋಣ ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಆಗೆಯಿಲ್ಲ ಏನು ಇದರ ಸೂಚನೆ ನೂರು ವಿಷಯ ಇದ್ದರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನಿನ್ನು ನಿನಗರ್ಪಣೆ ನೀನಾದೆನಾ ನಿನ್ನೊಂದಿಗೆ ಈ ಜೀವನ ನೀನಾದೆನಾ ನಿನ್ನೊಂದಿಗೆ ನೀವು ಮೊದಲನೇದಾಗಿ ನೋಡ್ಬೋದು ಇಲ್ಲಿ ಟೊಮೆಟೊ ಎರಡು ಟೊಮೆಟೊ ಬಂದಿದೆ ಆ್ಯಕ್ಚುಲಿ ಈ ಪ್ಲ್ಯಾಂಟ್ನ ನಾನು ಹಾಕಿಲ್ಲ ಬೀಜ ನಾನು ಹಾಕಿಲ್ಲ ನಾನು ಯಾವಾಗಲೂ ಕಿಚನ್ ವೇಸ್ಟ್ ಹಾಕ್ತಾ ಇರ್ತೀನಿ ಆದರೆ ಒಂದು ಬೀಜ ಹೇಗೋ ಬಂದು ಇದಾಗಿದೆ ಒಂದು ಕಾಯಿ ಬರಕ್ಕೆ ಟ್ರೈ ಮಾಡಿ ಪಾಪ ಅದು ಇನ್ನೂ ಇದಾಗಿಲ್ಲ ಸೊ ಸದ್ಯಕ್ಕೆ ಇವಾಗ ಈ ಎರಡು ಹಣ್ಣು ಮಾತ್ರ ಕಟ್ ಮಾಡ್ಕೊಳ್ಳೋಣ ಯಾವಾಗಲೂ ಅಷ್ಟೇ ತಾನಾಗಿ ಬಂದಿರೋ ಪ್ಲ್ಯಾಂಟ್ನ ಬೆಳೆಯೋಕೆ ಬಿಡಿ ಸೊ ಇದೇ ನೋಡಿ ಹಣ್ಣು ಕೊಟ್ಟಿದೆ ತಾನಾಗಿ ಬೆಳೆದಿದ್ದು ಸೊ ಟೊಮೆಟೊ ಪ್ಲ್ಯಾಂಟು ತಾನಾಗಿ ಬಂದಿದೆ ಅಂತ ಕಿತ್ತಾಕಲಿಲ್ಲ ನಾನು ಇದನ್ನು ಹಾಗೆ ನನಗೆ ಏನು ಮಾಡ್ತೀನಿ ಅಂದರೆ ಏನೋ ವೇಸ್ಟು ಏನಾದರೂ ಕೆಟ್ಟೋಗಿರೋ ಟೊಮೆಟೊ ಆ ಥರ ಸಿಕ್ಕಿದ್ರೆ ಈ ಥರ ದೊಡ್ಡ ದೊಡ್ಡ ಪ್ಲ್ಯಾಂಟ್ ಇರುತ್ತಲ್ವ ಪೈನಾಪಲ್ ಅದಿನ್ನೂ 2 ವರ್ಷ ಆಗುತ್ತೆ ನನ್ನ ಹಣ್ಣು ಬರೋಕ್ಕೆ ಸೈಡಲ್ಲೆಲ್ಲ ಜಾಗ ಇದೆ ಮೂಸಂಬಿ ಆಮೇಲೆ ಸ್ವೀಟ್ ಲೆಮನ್ ಇದ್ರ ಸೈಡಲ್ಲೆಲ್ಲ ಜಾಗ ಇರುತ್ತಲ್ಲ ಅಲ್ಲೆಲ್ಲ ಸ್ವಲ್ಪ ಟ್ರಯಲ್ ಮಾಡ್ತೀನಿ ಸಪ್ರೇಟಾಗಿ ಬಾಕ್ಸ್ ಎಲ್ಲ ಇತ್ತು ಅದಕ್ಕೆ ಮಾಡೋಲ್ಲ ಸೊ ಸೈಡಲ್ಲಿ ಹಾಕಿರ್ತೀನಿ ಅದು ಸ್ವಲ್ಪ ಉದ್ದ ಆಗಿದ ತಕ್ಷಣ ಅದನ್ನು ಚೇಂಜ್ ಮಾಡ್ಕೊತೀನಿ ಸೊ ಅದೇ ಥರ ಇದನ್ನು ಚೇಂಜ್ ಮಾಡಿದೆ ಆಮೇಲೆ ಇದು ಪೊಟೇಟೊ ಪ್ಲ್ಯಾಂಟು ಇದು ಒಂದು ಪೊಟೇಟೊ ಅಲ್ಲಿ ಮೊಳಕೆ ಬಂದುಬಿಟ್ಟಿತ್ತು ಏನು ಮಾಡಿದೆ ಅದ್ರ ಮೇಲಿರೋ ಸಿಪ್ಪೆನ ಮಾತ್ರ ಪೀಲ್ ಮಾಡಿ ಮೂಸಂಬಿ ಗಿಡ ನಾನು ಆಲ್ರೆಡಿ ನೋಡಿರ್ತೀನಿ ನನ್ನದು ಟೆರೆಸ್ ಗಾರ್ಡನಲ್ಲಿ ಆ ಸೈಡಲ್ಲಿ ಹಾಕಿದ್ದೆ ನೋಡಿದ್ರೆ ಒಂದು ದಿವಸ ಮೊಳಕೆ ಬಂದುಬಿಟ್ಟಿತ್ತು ಅದೇ ಪ್ಲ್ಯಾಂಟಾಗಿ ಮೇಲೆ ಬಂದಾಗ ನನಗೆ ಇದು ಪೊಟೇಟೊ ಅಂತ ಗೊತ್ತಾಯಿತು ವೇಸ್ಟಾಗಿ ಬಿಸಾಕಿರೋ ಸಿಪ್ಪೆಯಿಂದ ಕೂಡ ಗಿಡ ಬಂದಿದೆ ಅನ್ನೋ ತುಂಬ ಖುಷಿ ಆಗ್ತಿದೆ ನೋಡೋಣ ಎಷ್ಟು ಪೊಟೇಟೋಸ್ ಬಂದಿದೆ ಅಂತ ಆಲ್ಮೋಸ್ಟ್ ಇದು ಲೀವ್ಸ್ ಎಲ್ಲ ಡ್ರೈ ಆಗೋಗಿದೆ ನಿಮಗೆ ಎರಡು ಸಿಂಪ್ಟಮ್ಸ್ ಸಿಗುತ್ತೆ ಇದು ಹೇಗೆ ಹಾರ್ವೆಸ್ಟ್ ಮಾಡೋದು ಯಾವ ಟೈಮಲ್ಲಿ ಹಾರ್ವೆಸ್ಟ್ ಮಾಡೋದು ಅಂತ ನಿಮ್ಗೆ ಒಂದು ಡೌಟ್ ಬರ್ಬೋದು ಎರಡು ಸಿಂಪ್ಟಮ್ಸ್ ಇದೆ ಒಂದು ಲೀವ್ಸ್ ಎಲ್ಲ ಈ ಥರ ಡ್ರೈ ಆಗಿ ಹೋಗ್ತಾ ಇರುತ್ತೆ ಇನ್ನೊಂದು ಹೂವು ಬಂದುಬಿಟ್ಟಿರುತ್ತೆ ಮೇಲೆಲ್ಲ ಹೂವು ಬಂದಿದ ತಕ್ಷಣ ನೀವು ಅದು ಹಾರ್ವೆಸ್ಟ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಎಷ್ಟು ಪೊಟೇಟೋಸ್ ಬಂದಿದೆ ಅಂತ ಇದು ಒಂದೇ ಪ್ಲ್ಯಾಂಟು ಸೊ ನೋಡೋಣ ಒಂದೇ ಪ್ಲ್ಯಾಂಟಲ್ಲಿ ಎಷ್ಟು ಪೊಟೇಟೋ ಬಂದಿದೆ ಅನ್ನೋದು ನನಗೂ ತುಂಬ ಏನಂತಾರೆ ಸರ್ಪ್ರೈಸಿಂಗ್ ಆಗಿದೆ ಎಷ್ಟು ಪೊಟೇಟೋಸ್ ಬಂದಿರುತ್ತೆ ಅಂತ ನೋಡೋಣ ಸೊ ಇವಾಗ ಶುರು ಮಾಡಿಬಿಡೋಣ ಫಸ್ಟ್ ಟೊಮೆಟೊ ಕಟ್ ಮಾಡೋಣ ಇದೇ ಮೊದಲನೇ ಟೊಮೆಟೊ ನಾನು ಟೆರಸ್ಗೆ ಬಂದಮೇಲೆ ಇದಕ್ಕೆ ಮುಂಚೆ ನಾವು ಹಾಕಿದ್ದೆ ಇದಕ್ಕೆ ಮುಂಚೆ ಚೆರಿ ಟೊಮೆಟೊಸ್ ಹಾಕಿದೆ ನಾನು ಇದೇ ಫಸ್ಟ್ ಟೊಮೆಟೊ ನಾನು ಬೀಜ ಹಾಕ್ದಿರೋ ಗಿಡ ಬಂದು ಅದರಲ್ಲಿ ಟೊಮೆಟೊ ಕಿಳ್ತಾಯಿಂದ ತುಂಬ ಖುಷಿ ಆಗ್ತಿದೆ ನೋಡ್ಬೇಕು ನಾನು ಕೇಸಲ್ಲಿ ಈಗ ಮೊದಲನೇ ಟೊಮೆಟೊನ ಗಣೇಶನ ಮುಗಿದು ಒಂದು ಟೊಮೆಟೊ ಕಟ್ ಮಾಡಿದ್ದೀನಿ ಫಸ್ಟ್ ಟೊಮೆಟೊ ನಾನು ಟೆರೆಸ್ ಗಾರ್ಡನಿಂಗ್ ಬಂದಮೇಲೆ ಕೆಳಗಡೆ ಇಷ್ಟು ದಿನ ನಾನು ತೆಗೆದಿದ್ದೀನಿ ಚೆರಿ ಟೊಮೆಟೊಸ್ ಎಲ್ಲ ಹಾಕಿದ್ದೀನಿ ಬಟ್ ನೋಡಿ ಎಷ್ಟು ದಪ್ಪ ಬಂದಿದೆ ಎಲ್ಲರೂ ಹೇಳ್ತಾರೆ ಗಿಡದಲ್ಲಿ ಹಾಕಿದ್ರೆ ದಪ್ಪ ಬರುತ್ತೆ ಟೊಮೆಟೊ ಎಲ್ಲ ಚಿಕ್ಕದಾಗೆ ಬರೋದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಸೀಡ್ ಬಂದು ಚೆರಿ ಟೊಮೆಟೊ ಆಗಿರುತ್ತೆ ಹಂಗಾಗಿ ಚಿಕ್ಕದಾಗಿ ಬರುತ್ತೆ ನೋಡಿ ಇದು ನಮ್ಮ ಮನೇಲಿ ತರೋ ಆ್ಯಪಲ್ ಟೊಮೆಟೊನೇ ಸೊ ನೋಡಿ ಒಂದೆಲ್ಲೋ ಒಂದು ಬೀಜ ಮಿಸ್ ಆಗಿ ಗಿಡ ಬಂದು ಅದರಲ್ಲಿ ಟೊಮೆಟೊ ತೆಗಿತೆ ಅಂತ ತುಂಬ ಖುಷಿ ಆಗ್ತಾಯಿದೆ ಸೊ ಇವಾಗ ಬ್ಯಾಸ್ಕೆಟ್ಗೆ ಹಾಕ್ಕೊಳ್ಳೋಣ ಸೊ ಇವಾಗ ಪೊಟೇಟೊ ಸೊ ಪೊಟೇಟೊನ ಫುಲ್ ಪ್ಲಕ್ ಮಾಡಿಬಿಡೋಣ ಅಂತಿದ್ದೀನಿ ಯಾಕಂದರೆ ಈ ಬ್ರಾಂಚಸ್ ಎಲ್ಲ ಒಣಗೋಗಿದೆ ಸೊ ಫುಲ್ ಪ್ಲಕ್ ಮಾಡಿಬಿಡೋಣ ಅಂತಿದ್ದೀನಿ ನೆಕ್ಸ್ಟ್ ಟೈಮಿಂದ ನೋಡೋಣ ಇದು ಇನ್ನೂ ಹೇಗೆ ಕೇರ್ ಮಾಡೋದು ಇದೆಲ್ಲ ಹೋಲ್ಸ್ ಎಲ್ಲ ಹಾಕಿ ಬಕೆಟಲ್ಲಿ ಆ ಥರ ಮಾಡೋಣ ಅಂತಿದ್ದೀನಿ ಇವಾಗ ಫಸ್ಟ್ ಟೈಮ್ ಅನ್ನೋದ್ರಿಂದ ನಾನು ಫುಲ್ ಪ್ಲಕ್ ಮಾಡೋಣ ಅಂತಿದ್ದೀನಿ ಸೊ ನೋಡೋಣ ಗಣೇಶನ ಮೇಲೆ ಬಾರ ಹಾಕಿ ಎಷ್ಟು ಪೊಟೇಟೋಸ್ ಬಂದಿರುತ್ತೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಮೊದಲನೇ ಈ ದಾರೆಲ್ಲ ಕಟ್ಟಿದೆ ಇದು ಫುಲ್ ಬಾಗ್ಬಿಟ್ಟಿತ್ತು ಗಿಡ ಹಾಗಾಗಿ ಸಪೋರ್ಟ್ಗಿರೋ ಸಪೋರ್ಟ್ಗಿರೋ ಕೋಲ್ನ ಫಸ್ಟ್ ತೆಗೆದ್ಬಿಡೋಣ ಇದು ಕಟ್ ಮಾಡೋದೇನು ಬೇಡ ಅನ್ಸುತ್ತೆ ಫಸ್ಟ್ ಇದು ಗಿಡನೇ ಪ್ಲಕ್ ಮಾಡಬೇಕು ಪ್ಲಕ್ ಮಾಡಿ ನೋಡಿ ಒಂದು ಆಲ್ರೆಡಿ ಇದೋಗಿದೆ ಸೊ ಒಂದೇ ಒಂದು ಸಿಪ್ಪೆಯಿಂದ ಇಷ್ಟೆಲ್ಲ ಬಂದಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಇದು ಆಲೂಗಡ್ಡೆ ಎಲ್ಲ ಬೇಬಿ ಆಲೂಗಡ್ಡೆಸು
ನೋಡ್ತಿರ್ಬೇಕು ನೀವು. ನಾಲ್ಕಿದೆ ಆಲ್ರೆಡಿ ನೋಡೋಣ. ನಾನು ಇಲ್ಲೇ ಮಣ್ಣಲ್ಲಿ ಇಡ್ತೀನಿ, ಇನ್ನು ಮಣ್ಣಲ್ಲೂ ಇರ್ಬೋದು ಗೊತ್ತಿಲ್ಲ ನನಗೆ. ಒಂದೇ ಒಂದು ಸಿಪ್ಪೆ ಹಾಕಿದ್ ನೋಡಿ ಇಷ್ಟೊಂದು ಆಲೂಗಡ್ಡೆ ಬಂದಿದೆ. ಓ ಚಿಕ್ಕ ಚಿಕ್ಕ ಇದೆ, ಇನ್ನೂ ಎರಡು ಮೂರು ದಿವಸ ಬಿಡ್ಬೋದಾಗಿತ್ತೇನೋ. ಬಟ್ ಮೇಲ್ಗಡೆ ಎಲ್ಲ ಎಲೆ ಒಣಗೋಗ್ತಾ ಇತ್ತು, ಸೊ ಇನ್ನು ಇದರಲ್ಲಿ ಯಾವುದೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ರೂಟೇನೆ. ಈಗ ಮಣ್ಣಲ್ಲಿ ಎಷ್ಟಿದೆ ನೋಡೋಣ. ನೋಡಿ ಇಲ್ಲೊಂದು ಪೊಟೇಟೋ ಇದೆ, ಫುಲ್ಲಿ ಗ್ರೋನ್ ಪೊಟೇಟೋ ಇದು, ಎಲ್ಲದರಲ್ಲೂ ರೂಟ್ ಇದೆ. ಸೊ ಆ ರೂಟಿಂದ ಬಂದಿರೋದಿದು. ಸೊ ಇದೇ ಫಸ್ಟ್ ಟೈಮ್ ನಾನು ಪೊಟೇಟೋನ ಹಾರ್ವೆಸ್ಟ್ ಮಾಡ್ತಾಯಿದ್ದೆ. ಇದಕ್ಕೆ ಮುಂಚೆ ಟೊಮೆಟೋಸ್ ಕೂಡ ಹಾಕಿದ್ದೀನಿ, ಬೇರೆ ವೆಜ್ಜೀಸ್ ಹಾಕಿದ್ದೀನಿ, ಬಟ್ ಇದೇ ಫಸ್ಟ್ ಟೈಮು ಪೊಟೇಟೋ ಹಾಕ್ತಾ ಇರೋದು. ಸೊ ಅಷ್ಟೇ ಅನಿಸುತ್ತೆ. ಇಲ್ಲೊಂದು ಬರ್ತಾ ಇದೆ, ಇಲ್ಲೊಂದು ಗಿಡ, ನನಗೆ ಗೊತ್ತಿಲ್ಲ ಇದು ಪೊಟೇಟೋನೋ ಏನೋ ಅಂತ. ಸೊ ನೋಡೋಣ, ಇದ ಹಾಗೆ ಬಿಡ್ತೀನಿ, ಏನೋ ಮಾಡಲ್ಲ ನಾನು ಅಷ್ಟೆ. ಸೊ ಈಗ ಒಂದು ಪೊಟೇಟೋ ಸಿಪ್ಪೆಯಿಂದ ಇಷ್ಟು ಪೊಟೇಟೋಸ್ ಬಂದಿದೆ, ಎಲ್ಲ ಬೇಬಿ ಪೊಟೇಟೋಸ್. ನಾನು ಇನ್ನೂ ಎರಡು ಮೂರು ದಿವಸ ಬಿಡ್ಬೋದಾಗಿತ್ತು, ಬಟ್ ಗಿಡ ಒಣಗೋಗ್ತಾ ಇತ್ತು, ಸೊ ಹಂಗಾಗಿ ನಾನು ಪ್ಲಕ್ ಮಾಡಿದ್ದೀನಿ. ಸೊ ಸ್ವಲ್ಪ ವಾಶ್ ಮಾಡ್ಕೊಂಡು ಬಿಡೋಣ, ನೋಡೋಣ ಎಕ್ಸಾಕ್ಟ್ ಸೈಜ್ ನೋಡೋಕ್ಕೋಸ್ಕರ. ಎಲ್ಲ ಮಣ್ಣು ಆಗಿರೋದ್ರಿಂದ ನೋಡಿ, ಇನ್ನೊಂದ್ಸಲ ನಾನು ಮನೆಗೋಗಿ ವಾಶ್ ಮಾಡ್ಕೊತೀನಿ, ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇವಾಗ ವಾಶ್ ಮಾಡಿದೆ. ನೋಡಿ, ಫೈವ್ ಪೊಟೇಟೋಸು, ಮೂರು ಸ್ಮಾಲ್ ಪೊಟೇಟೋಸ್ ಬಂದಿದೆ. ಸೊ ಇದು ಹಾರ್ವೆಸ್ಟ್ ಮಾಡಿರೋದು ನಾನು ಇವತ್ತು ಪೊಟೇಟೋ. ಸೊ ಇವಾಗ ಪೊಟೇಟೋ ಮತ್ತು ಟೊಮೆಟೋನ ಹಾರ್ವೆಸ್ಟ್ ಮಾಡಾಯಿತು. ಇನ್ನು ಸ್ವಲ್ಪ ಫ್ಲವರ್ಸ್ ಇದೆ ನನ್ನ ಗಾರ್ಡನಲ್ಲಿ, ನೋಡೋಣ ಏನೇನು ಫ್ಲವರ್ಸು ಅಂತ ಹೇಳಿ ಅದನ್ನು ಸ್ವಲ್ಪ ತೊಗೊಂಡು ಮನೆಗೆ ಹೋಗೋಣ ಅಷ್ಟೇ. ಸೊ ಇದು ನೋಡ್ಬೇಕು ನೀವು, ನನ್ನ ಹೋಟ್ಸ್ ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ಈ ಪಾಟ್ಸ್ನೆಲ್ಲ ಇಟ್ಕೊಂಡು ಹೇಗೆ ನಾನು ಅದನ್ನು ಮೇಕ್ ಓವರ್ ಮಾಡ್ತೀನಿ, ಟೆರೆಸ್ ಮೇಕ್ ಓವರ್ ಮಾಡ್ತೀನಿ ಅಂತ. ಸೊ ಇದು ನೋಡಬೇಕಿತ್ತು. ಅವಾಗ ನೋಡಿದಾಗ ಇದರಲ್ಲಿ ಇನ್ನೂ ಸ್ವಲ್ಪ ಜಾಗ ಇತ್ತು. ಈ ಫ್ಲವರು ನಾನು ವಾಟರ್ ಫ್ಲವರು, ಇವಾಗ ನೋಡಿ ಫುಲ್ಲಾಗಿ ಹೋಗಿದೆ. ಇದನ್ನು ನಾನು ಚೇಂಜ್ ಮಾಡ್ತೀನಿ ಇವತ್ತು. ಸೊ ಮಳೆ ಇದ್ದಿದ್ದರಿಂದ ಫುಲ್ಲಾಗಿದೆ ನೀರು, ಡೈಲಿ ಮಳೆ, ನನ್ನ ಮೇಲೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಅದನ್ನು ಖಂಡಿತವಾಗ್ಲೂ ಚೇಂಜ್ ಮಾಡ್ತೀನಿ, ಯಾಕಂದರೆ ಅದಕ್ಕೆ ಜಾಗ ಇಲ್ಲ, ಇನ್ನೂ ಬೆಳೆಯುತ್ತದು. ಹಂಗಾಗಿ ಓಕೆ, ಇದಕ್ಕೆ ಮುಂಚೆ ನಾನು ಹೈಬಿಸ್ಕಸ್ ಬಗ್ಗೆ ನಿಮಗೆಲ್ಲ ಹೇಳಿದ್ದೆ. ನೋಡಿ ಎಲ್ಲೋ ಆಗ್ತಿದೆ, ಓವರ್ ವಾಟರಿಂಗಿಗೋಸ್ಕರ ಈ ಥರ ಎಲ್ಲೋ ಆಗುತ್ತೆ, ಯಾಕಂದರೆ ಮಳೆ ಬರ್ತಾ ಇದೆ. ನಾನೇನು ಏನೂ ಮಾಡೋಕ್ಕಾಗ್ತಾಯಿಲ್ಲ, ಮಳೆ ನೀರು ಜಾಸ್ತಿ ಆಗಿರೋದ್ರಿಂದ ಲೀವ್ಸ್ ಎಲ್ಲ ಸ್ವಲ್ಪ ಎಲ್ಲೋ ಆಗ್ತಾಯಿದೆ. ನೋಡೋಣ, ಆದಷ್ಟು ನಾನು ಕಾಪಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಎರಡು ಲೇಯರ್ ದಾಸವಾಳ ಹೇಗಿರುತ್ತೆ, ಅವಾಗ ಹೂವು ಇರಲಿಲ್ಲ. ನಾನು ದಾಸವಾಳದ ಬಗ್ಗೆ ನಿಮ್ಗೆ ಹೇಳಿದಾಗ ನಾನು ಹೂವು ಇರಲಿಲ್ಲ. ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೋಡಿ ಈ ಥರ ಇರುತ್ತೆ, ಟೂ ಲೇಯರ್ಸ್ ದಾಸವಾಳ, ಚೆನ್ನಾಗಿದೆ ಅಲ್ಲ. ಸೊ ಇವತ್ತು ನೋಡಿ ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಹೂವು ಬಂದಿದೆ ಅನಿಸುತ್ತೆ. ಇದು ತುಂಬ ಲೇಟಾಗಿ ಬೆಳೆಯುತ್ತೆ. ಸೊ ಸಿಂಗಲ್ ದಾಸವಾಳ ಥರ ಇಲ್ದಿರ ಇದೊಂದು ಸ್ವಲ್ಪ ಲೇಟ್, ಬಟ್ ಇದು ಮಾತ್ರ ಈ ಸಿಂಗಲ್ ದಾಸವಾಳದ ಏನಂದರೆ ಬೇಗ ಬೇಗ ಹೂವು ಬಿಡುತ್ತೆ. ಅದು ಸ್ವಲ್ಪ ಲೇಟ್ ಆದರೆ ದೊಡ್ಡದಾಗಿ ಬಿಡುತ್ತೆ, ಇನ್ನೂ ಅಗ್ಗಳ ಆಗುತ್ತೆ. ಆ್ಯಕ್ಚುಲಿ ಇದು ದೇವ್ರ ಮೇಲೆ ಇಟ್ಟರೆ ಸಾಯಂಕಾಲ ನೀವು ನೋಡಿದ್ರೆ ತುಂಬ ಅರಳಿರುತ್ತೆ, ಎರಡು ದಿವಸ ಒಣಗಲ್ಲ ಇದು. ಬಟ್ ಇದು ಒಂದು ಹಾಫ್ ಎ ಡೇಗೆ ಒಣಗೋಗುತ್ತೆ ಅಷ್ಟೇ, ಡಿಫ್ರೆನ್ಸ್ ಬೇರೆ ಏನಿಲ್ಲ ಡಿಫ್ರೆನ್ಸು. ಇದು ಪನ್ನೀರ್ ರೋಸು, ಇದೆಲ್ಲ ಮಳೆಗೆ ಎಲ್ಲ ಉದುರೋಯ್ತು ಅನಿಸುತ್ತೆ. ಸೊ ಯಾವಾಗಲೂ ಅಷ್ಟೇ ರೋಸ್ ಕಟ್ ಮಾಡೋವಾಗ ಈ ಥರ ತ್ರೀ ಲೀವ್ಸು ಮತ್ತು ಫೈವ್ ಲೀವ್ಸ್ ಇರುತ್ತೆ ನೋಡಿ, ಫೈವ್ ಲೀವ್ಸ್ ಆದಮೇಲೆ ಕಟ್ ಮಾಡಬೇಕು, ಆವಾಗ ಅದಕ್ಕೆ ಚಿಗ್ರಕ್ಕೆ ಸರಿ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ರೋಸ್ನ ಕಟ್ ಮಾಡೋವಾಗ ಅದು ನೋಡ್ಕೊಳ್ಳಿ. ಸೊ ಇದು ಒಂಥರ ಪನ್ನೀರ್ ರೋಸು, ಬೇಬಿ ಕಲರು, ನೋಡಬೇಕು ಎಷ್ಟು ಘಮ ಘಮ ವಾಸನೆ ಬರ್ತಾಯಿದೆ. ನಿಮ್ಗೆ ಆ್ಯಕ್ಚುಲಿ ಫೋನಲ್ಲಿ ವಾಸನೆ ಬರೋಂಗಿದೆ, ಚೆನ್ನಾಗಿರ್ತಿತ್ತು, ತುಂಬ ವಾಸನೆ ಬರ್ತಾಯಿದೆ. ನನಗೆ ಈ ಪಕ್ಕದಲ್ಲಿ ಬಂದಿದ ತಕ್ಷಣ ಫುಲ್ಲು ವಾಸನೆ ಘಮ ಘಮ ಅಂತ ಇದೆ. ನನಗಂತೂ ತುಂಬ ಇಷ್ಟ ಪನ್ನೀರ್ ರೋಸ್, ನಾನು ಎಷ್ಟೊಂದು ಕಡೆ ಹುಡುಕಿ ತೊಗೊಂಡಿದ್ದೀನಿ. ನಂತರ ಆಲ್ಮೋಸ್ಟ್ ನಾಲ್ಕು ಥರ ಪನ್ನೀರ್ ರೋಸೇ ಇದೆ. ಸೊ ಏನಕ್ಕೆ ಅಂತ ನೀವು ಕೇಳ್ಬೋದು, ಬಟ್ ನನಗೆ ಅದು ವಾಸನೆ ಇಷ್ಟ. ನನಗೆ ನಮ್ಮ ಅತ್ತೆ ಮನೆ ಪಕ್ಕದಲ್ಲಿ ಒಬ್ಬರದಿದೆ, ತುಂಬ ವಾಸನೆ ಬರ್ತಿದೆ. ನಾನು ಫಸ್ಟ್ ನನಗೆ ಪನ್ನೀರ್ ರೋಸ್ ಇಷ್ಟ ಆಗಿದೆ ಅವ್ರ ಗಿಡದಿಂದ. ಸೊ ಹಂಗಾಗಿ ಇಲ್ಲೊಂದು ಮುಗ್ಗಿದೆ, ಅದನ್ನು ಕಟ್ ಮಾಡ್ಕೋತೀನಿ.
ನೀವು ನೋಡ್ಬೋದು ಇದು ಎಲ್ಲ 3 ಲೀವ್ಸ್ 5 ಲೀವ್ಸ್ ಕೆಳಗಡೆನೇ ಕಟ್ ಮಾಡಿದೀನಿ ಇನ್ನ ಒಂದ್ ಬತ್ರ ಕಟ್ ಮಾಡಿಲ್ಲ ಯಾಕಂದ್ರೆ ಒಂದು ಮೊಗ್ಗು ಇದೆ ಮೊಗ್ಗಿರುವಾಗ ನಾವು ಕಟ್ ಮಾಡೋದು ಬೇಡ ಅನ್ನೋಕ್ಕೋಸ್ಕರ ನಾನು ಅದನ್ನ ಬಿಟ್ಟಿದ್ದೀನಿ ಮೊಗ್ ಕಟ್ ಆಗಿದ ತಕ್ಷಣ ನಾನು ಇಲ್ಲಿ ಕಟ್ ಮಾಡ್ತೀನಿ ಅದು ಮೊಗ್ಗು ಹರಳಿದ ತಕ್ಷಣ ಅವಾಗ ಚಿಗ್ರತೆ ಇದನ್ನ ಹಾಗೆ ಮಾಡಿ ತುಂಬಾ ಉದ್ದ ಇತ್ತು ಸೋ ನೀವು ಲಾಸ್ಟ್ ಪ್ರಿವಿಯಸ್ ವಿಡಿಯೋದಲ್ಲ ನೋಡಿದ್ರೆ ನಾನು ಕಟ್ ಮಾಡಿದೀನಿ ಅದನ್ನ ಆಮೇಲೆ ಇದು ರೆಡ್ ರೋಸ್ ಬಗ್ಗೆ ಹೇಳಲೇಬೇಕು ಇದೇನಂದ್ರೆ ಒಂದೇ ಸಲ 10 15 ಹೂವು ಕೂಡ ಬಿಡುತ್ತೆ ಸೋ ನೋಡಿ ಇಲ್ಲಿದೆ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಚಿಕ್ಕ ಮೊಗ್ಗಿದೆ ಅದನ್ನ ಒಂದು ದಿಸಕ್ಕೆ ಬಿಡೋಣ ಸೋ ಆ ಬನ್ನಿ ಸೋ ಇದನ್ನ ನೋಡಿ ಇದು ತುಂಬಾ ಗಣೇಶನ ತುಂಬಾ ಪ್ರಿಯವಾದ ಹೂವು ಇದು ಬಂದು ಒಣಗದೆ ಇಲ್ಲ 2 3 ದಿನ ಆದರೂ ಒಣಗಲ್ಲ ಈ ಹೂವು ಇದು ನನಗೆ ತುಂಬಾ ಇಷ್ಟ ನಾನು ಹುಡುಕಿ ನಾನು ಈ ಹೂವನ ತಗೊಂಡು ಬಂದಿದ್ದೀನಿ ಇದೆರಡನ್ನ ಬಿಟ್ಟಿದ್ದೀನಿ ಬೀಜಕ್ಕೋಸ್ಕರ ಬಿಟ್ಬಿಟ್ಟಿದ್ದೀನಿ ಸೋ ಬೆಳಿಲಿ ಅನ್ನಕ್ಕೋಸ್ಕರ ಇನ್ನೆಲ್ಲ ಇನ್ನ ಹರಳಬೇಕು ಚಿಕ್ಕ ಚಿಕ್ಕ ಇದೆ ಹರಳಲಿ ಇಲ್ಲೊಂದು ಮಧ್ಯ ನೋಡಿ ಒಂದು ದೊಡ್ಡ ಹೂವು ಸಿಕ್ಕಿದೆ ಸೋ ಅದನ್ನ ತಗೊಳ್ಳೋಣ ತುಂಬಾ ಹೂವು ಇರುತ್ತೆ ಬಟ್ ಎಲ್ಲ ಮೊಗ್ಗಾಗಿದೆ ಇನ್ನೊಂದು ಚೂರು ಹರಳಲಿ ಅಂತ ಬಿಟ್ಟಿದ್ದೀನಿ ಇವತ್ತಿನ ಹಾರ್ವೆಸ್ಟಿಂಗ್ ವಿಡಿಯೋದಲ್ಲಿ ನೋಡಿರಬೇಕು ಪೊಟೇಟೋ ಮತ್ತೆ ಟೊಮೆಟೋ ಈ ಫ್ಲವರ್ಸ್ ಎಲ್ಲ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಇದೇ ತರ ನಾನು ದಿನ ಹಾರ್ವೆಸ್ಟ್ ಮಾಡ್ತೀನಿ ಇದಕ್ಕಿಂತ ಜಾಸ್ತಿ ಹೂವು ಬರುತ್ತೆ ಇವತ್ತು ಮಳೆಗೆಲ್ಲ ಸ್ವಲ್ಪ ಉದ್ರೋಗಿದೆ ಪನ್ನೀರ್ ರೋಸ್ ಎಲ್ಲ ತುಂಬಾ ಉದ್ರೋಗಿದೆ ಇಲ್ಲ ಅಂದ್ರೆ ಒಂದು ನನ್ನ ದೇವ್ರ ಮನೆಗೆ ನಾನು ಹೊರಗಡೆ ಹೂವನ್ನೇ ತಗೊಳ್ಳಲ್ಲ ಇಲ್ಲಿಂದಾನೆ ಕಟ್ ಮಾಡ್ಕೊಂಡು ಹೋಗಿರ್ತೀನಿ ಸೊ ನನಗೆ ತುಂಬ ಖುಷಿಯಾಗಿದೆ ಅಂದರೆ ಹೊಸದಾಗಿ ಟೊಮೆಟೊ ಮತ್ತು ಪೊಟೇಟೋನ ಹಾರ್ವೆಸ್ಟ್ ಮಾಡಿರೋ ತುಂಬ ಖುಷಿ ಇದರಲ್ಲಿ ನೋಡಬೇಕು ಒಂದು ಪೊಟೇಟೊ ಮೊಳಕೆನೆ ಬಂದುಬಿಟ್ಟಿದೆ ಸೊ ನಾನು ಬೇಜಾರು ಮಾಡ್ಕೊತಾ ಇದ್ದೆ ಬೇಗ ಕಟ್ ಮಾಡಿಬಿಟ್ನೋ ಏನೋ ಅಂತ ಬಟ್ ಆಕ್ಚುಲಿ ನೋಡಿ ಇದು ಒಂದು ಮೊಳಕೆನೆ ಬಂದಿದೆ ನಾನು ಇದನ್ನು ಮತ್ತೆ ಇಡ್ತಾ ಇದ್ದೀನಿ ಸೊ ನೋಡೋಣ ಇದರಿಂದ ಏನಾದರೂ ಮತ್ತೆ ಬರುತ್ತಾ ಏನಾದರೂ ಟ್ರಯಲ್ ಮಾಡ್ತಾನೆ ಇರಬೇಕಲ್ವಾ ಹಾಗಾಗಿ ಈ ಪೊಟೇಟೊನ ಮತ್ತೆ ನಾನು ಮಣ್ಣೆಲ್ಲ ಹಿಡ್ತಾ ಇದ್ದೀನಿ ನೋಡೋಣ ಬರುತ್ತಾ ಇಲ್ವಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡೋವರೆಗೂ ಥ್ಯಾಂಕ್ ಯು